ಬ್ರಹ್ಮದೇವರಿಗೆ ಕಶ್ಯಪರು ಮಗ. ಕಶ್ಯಪರಿಗೆ ಮತ್ತು ದಿತಿ ದೇವಿಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅನ್ನೋರು ಇಬ್ಬರು ಗಂಡು ಮಕ್ಕಳು. ಅವರು ಹುಟ್ಟುತ್ತಾನೆ ವಿಷ್ಣು ದೇವಿಗಳಾಗಿರ್ತಾರೆ. ಹಿರಣ್ಯಾಕ್ಷ ಏನು ಮಾಡ್ತಾನೆ, ಭೂಮಿಯನ್ನು ತಗೊಂಡು ಹೋಗಿ ಸಮುದ್ರ ತಳದಲ್ಲಿ ಇಟ್ಬಿಟ್ಟು ಬಚ್ಚಿಟ್ಬಿಟ್ಟಿರ್ತಾನೆ. ಶ್ರೀ ಮಹಾವಿಷ್ಣು ಏನು ಮಾಡ್ತಾನೆ, ವರಾಹ ರೂಪ ತಗೊಂಡ್ಬಿಟ್ಟು ಭೂಮಿ ತಳಕ್ಕೆ ಹೋಗಿ ಹಿರಣ್ಯಾಕ್ಷನ ಜೊತೆ ಯುದ್ಧ ಮಾಡಿ ಹಿರಣ್ಯಾಕ್ಷನ ಕೊಂದುಬಿಟ್ಟು ಭೂಮಿನ ತನ್ನ ಕೋರೆ ದಾಡೆ ಮೇಲೆ ಇಟ್ಕೊಂಡ್ಬಿಟ್ಟು ಭೂಮಿನ ತನ್ನ ಕಕ್ಷೆಯಲ್ಲಿ ನಿಲ್ಲಿಸ್ತಾನೆ. ಹಿರಣ್ಯಕಶಿಪುವಿಗೆ ಹಿರಣ್ಯಾಕ್ಷನ ಕೊಂದಿದ್ದು ವಿಷ್ಣುವಿನ ಮೇಲೆ ಬಹಳ ದ್ವೇಷ ಶುರುವಾಗ್ಬಿಡುತ್ತೆ, ದ್ವೇಷ ಮಾಡ್ತಾನೆ. ಹಾಗೆ ದ್ವೇಷ ಮಾಡಿ ತಾನು ಸಾವನ್ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬ್ರಹ್ಮದೇವ್ರನ್ನ ಕುರಿತು ತಪಸ್ಸು ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಕಾಡಿಗೆ ಹೋಗ್ತಾನೆ. ಅವನು ಕಾಡಿಗೆ ಹೋದ ಸಮಯದಲ್ಲೇನೇ ದೇವತೆಗಳೆಲ್ಲ ಏನು ಮಾಡ್ತಾರೆ, ಕೈಯಾದನ್ನು ಹಿಡ್ಕೊಂಡು ಹೋಗಿ ಅವನ್ನ ಶಿಕ್ಷೆ ಕೊಡಬೇಕು, ಹೊಟ್ಟೆಯಲ್ಲಿರೋ ಮಗು ಮುಂದೆ ಅವನು ರಾಕ್ಷಸ ಆಗ್ತಾನೆ ಅಂತ ಅಂದ್ಕೊಂಡು ಅವಳನ್ನ ಹಿಡ್ಕೊಂಡು ಹೋಗೋಕ್ಕೆ ಬರ್ತಾರೆ. ಆವಾಗ ನಾರದ ಮಹರ್ಷಿಗಳು ಬಂದು ಕೈಯಾದನ್ನು ಬಿಡಿಸ್ಬಿಟ್ಟು ಅವಳು ಮಹಾಪತಿವ್ರತೆಯಪ್ಪ, ಅವಳ ಹೊಟ್ಟೆಯಲ್ಲಿ ಹರಿಭಕ್ತ ಇದ್ದಾನೆ, ಅದರಿಂದ ನೀವು ಇವಳನ್ನ ತೊಂದರೆ ಕೊಡಬೇಡ್ರಿ ಅಂತ ಹೇಳಿ ನಾರದಳು ಕೈಯಾದನ್ನು ಕರ್ಕೊಂಡು ಹೋಗಿ ಮಗಳ ಥರ ಅವಳನ್ನ ಸಂರಕ್ಷಣೆ ಮಾಡಿಬಿಟ್ಟು ಅವ್ರ ಆಶ್ರಮದಲ್ಲಿ ಇಟ್ಕೊಂಡು ಸಾಕ್ತಾರೆ. ದೇವತೆಗಳೆಲ್ಲ ಹೊಟ್ಟೋಗ್ತಾರೆ. ಆಮೇಲೆ ಅವಳು ಮುಂದೆ ನಾರದರಿಗೆ ಬೇಕಾದಷ್ಟು ಸೇವೆ ಮಾಡಿಬಿಟ್ಟು ವರ ಬೇಡ್ತಾಳೆ, ನನಗೆ ಇಚ್ಛಾ ಪ್ರಸವ ಆಗಬೇಕು, ನನಗೆ ಯಾವಾಗ ಬೇಕೋ ಆವಾಗ ಮಗು ಇದಾಗಬೇಕು ಅಂತ. ಆಮೇಲೆ ಏನು ಮಾಡ್ತಾರೆ, ದಿವ್ಯ 100 ವರ್ಷ ಕೈಯಾದಿಗೆ ಅವರು ಗರ್ಭದಲ್ಲಿರ್ತಕ್ಕಂಥ ಭಕ್ತನ ನೆವ ಮಾಡಿಕೊಂಡು ತತ್ವೋಪದೇಶ ಮಾಡ್ತಾರೆ ನಾರದರು. ಒಂದು 100 ವರ್ಷ ದಿವ್ಯ 100 ವರ್ಷ ತಪಸ್ಸಿನ ಥರ ಒಳ್ಳೆ ಅವನಿಗೆ ತತ್ವೋಪದೇಶ ಮಾಡಿದ್ರಿಂದ ಮುಂದೆ ಅವನು ಭಕ್ತ ಪ್ರಹ್ಲಾದ ಬಹಳ ಹುಟ್ಟಿನಿಂದನೇ ಭಕ್ತ ಆಗಿಬಿಟ್ಟಿರ್ತಾನೆ. ಹೀಗೆ ಇದ್ದಾಗ ಅವನು ತಪಸ್ಸಿಗೆ ಹೋಗಿರ್ತಾನಲ್ಲ ಹಿರಣ್ಯಕಶಿಪು, ತಪಸ್ಸು ಮಾಡಿ ದೇಹ ಎಲ್ಲ ಜೀರ್ಣ ಆಗಿ ಹೋಗಿರುತ್ತೆ. ಅವನು ಹೆಂಗೆ ತಪಸ್ಸು ಮಾಡ್ತಿರ್ತಾನೆ ಅಂದರೆ ತನ್ನ 2 ಪಾದದ ಅಂಗುಷ್ಟದಿನ ಮೇಲೆ ನಿಂತ್ಕೊಂಡ್ಬಿಟ್ಟು 2 ತೋಳುಗಳನ್ನ ಮೇಲೆತ್ತಿ ದೃಷ್ಟಿನ ಆಕಾಶದಲ್ಲಿಟ್ಬಿಟ್ಟು ತಪಸ್ಸು ಮಾಡ್ತಾ ಇರ್ತಾನೆ. ಅವನ ತಪಸ್ಸಿನ ಜ್ವಾಲೆಗೆ 3 ಲೋಕ ಎಲ್ಲ ಸುಡ್ತಾ ಬರುತ್ತೆ. ಆವಾಗ ದೇವತೆಗಳೆಲ್ಲ ಹೋಗಿ ಬ್ರಹ್ಮನ ಕರ್ಕೊಂಡು ವಿಷ್ಣುವಿನ ಹೋಗಿ ಮೊರೆ ಹೋಗ್ತಾರೆ. ಆವಾಗ ವಿಷ್ಣು ಹೇಳ್ತಾನೆ, ಮುಂದೆ ಅವನ ಹರಿಭಕ್ತ ಪ್ರಹ್ಲಾದ ಅವನ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ, ಅವನನ್ನು ಯಾವಾಗ ಅವನು ದ್ವೇಷ ಮಾಡ್ತಾನೋ ಆವಾಗ ನಾನು ಅವನು ಕೊಲ್ತೀನಿ, ನೀವೆಲ್ಲ ಇವಾಗ ಹೋಗ್ರಿ ಹಾಗೆ ಅಂತಂದ್ಬಿಟ್ಟು ಹೇಳಿ ದೇವತೆಗಳನ್ನು ಸಮಾಧಾನ ಮಾಡಿ ಕಳಿಸ್ತಾರೆ. ಆಮೇಲೆ ಅವನು ತಪಸ್ಸನ್ನು ನಿಲ್ಲಿಸಿ ಆಮೇಲೆ ಬ್ರಹ್ಮದೇವರು ಹೋಗಿ ಅವನಿಗೆ ವರ ಕೊಡೋಕ್ಕೋಸ್ಕರ ಅವನು ಪ್ರತ್ಯಕ್ಷ ಆಗ್ತಾರೆ. ಆವಾಗ ಬ್ರಹ್ಮದೇವ್ರನ್ನ ಕುರಿತು ಅವನು ಸ್ತೋತ್ರ ಮಾಡ್ತಾನೆ, ಅವನ ದೇಹ ಎಲ್ಲ ಜೀರ್ಣ ಆಗಿ ಹೋಗಿರುತ್ತೆ. ಬ್ರಹ್ಮ ಪ್ರತ್ಯಕ್ಷ ಆಗಿ ನಿಂಗೇನು ವರ ಬೇಕೋ ಕೇಳ್ಕೊ ಅಂತ ಹೇಳ್ತಾನೆ. ಆಮೇಲೆ ಅವನು ಕಮಂಡಲದ ನೀರಿನಿಂದ ಅವನ ದೇಹ ಪ್ರೋಕ್ಷಣೆ ಮಾಡಿದ್ಮೇಲೆ ಆ ಜೀರ್ಣ ಆಗಿದ್ದ ದೇಹ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಅವನು ವರ ಕೇಳ್ಕೊತಾನೆ, ನನಗೆ ಒಳಗೆ ಹೊರಗೆ ಹಗಲು ರಾತ್ರಿ ಶಸ್ತ್ರದಿಂದ ಅಸ್ತ್ರದಿಂದ ಹಾವು ಹೊರೆಯ ಅವುಗಳಿಂದ ನರರಿಂದ ಆಮೇಲೆ ಬ್ರಹ್ಮದಿಂದ ನಿನ್ನಿಂದ ಸೃಷ್ಟಿಯಾದ ಯಾವ ಇದರಿಂದನೂ ನನಗೆ ಮರಣ ಬರಬಾರ್ದು ಅಂತ ಕೇಳ್ಕೊತಾನೆ. ಆವಾಗ ತಥಾಸ್ತು ಅಂತ ಹೇಳಿ ಬ್ರಹ್ಮದೇವರು ವರ ಕೊಟ್ಬಿಟ್ಟು ಹೋಗ್ತಾರೆ. ಆವಾಗ ಅವನು ಇನ್ನೂ ಮದ ಜಾಸ್ತಿ ಆಗಿಬಿಡುತ್ತೆ ಅವನಿಗೆ ಆ ವರ ಬೇಡ್ಕೊಂಡ್ಮೇಲೆ. ಊರಿಗೆ ಬರ್ತಾನೆ, ಮನೆಗೆ ಬರ್ತಾನೆ. ಆಮೇಲೆ ಕೈಯಾದನ್ನು ಕರ್ಕೊಂಬಂದು ನಾರದರು ಹಿರಣ್ಯಕಶಿಪುಗೆ ಒಪ್ಪಿಸ್ತಾರೆ. ಆಮೇಲೆ ಅವನು ಪ್ರಹ್ಲಾದ ಮತ್ತು ಆಹ್ಲಾದ ಸ್ಲಾದ ಮತ್ತು 4 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ. ಅವರು ಹೀಗೆ ಇದ್ದಾಗ ಹುಟ್ಟಿನಿಂದನೇ ಅವನು ಹರಿಭಕ್ತ ಆದ್ದರಿಂದ ಇವನಿಗೆ ಹರಿನ ಹೆಸರು ಹೇಳಿದ್ರೆ ಆಗ್ತಿರಲ್ಲ ಹಿರಣ್ಯಕಶಿಪುಗೆ. ಅವನು ತಂದೆ ಮಗನಿಗೆ ಇಬ್ಬರಿಗೂ ಯಾವಾಗಲೂ ವಿರಸ. ಆಮೇಲೆ ಇವನ್ನ ಗುರುಕುಲದಲ್ಲಿ ಬಿಟ್ಟರೆ ಸರಿ ಹೋಗ್ತಾನೆ ಅಂದ್ಬಿಟ್ಟು ಷಂಡಾಮರ್ಕರು ಅಂತ ಇರ್ತಾರೆ ಬೃಹಸ್ಪತಿ ಆಚಾರ್ಯ ಮಕ್ಕಳು, ಅವ್ರ ಹತ್ರ ಆಶ್ರಮದಲ್ಲಿ ಗುರುಕುಲದಲ್ಲಿ ಬಿಡ್ತಾನೆ. ಅವರು ಅಲ್ಲೂ ಕೂಡ ಅವರು ಬರೇ ಈ ಲೌಕಿಕವಾದ ವಿದ್ಯೆಗಳನ್ನೇ ಹೇಳ್ಕೊಡ್ತಾ ಇರ್ತಾರೆ. ಲೌಕಿಕವಾದ ವಿದ್ಯೆಯನ್ನು ಅವನು ಭಾಳ ಇಷ್ಟಪಡೋದಿಲ್ಲ ಪ್ರಹ್ಲಾದ. ಅವನು ಯಾವಾಗಲೂ ದೇವ್ರದ್ದು ಇದೇ ಮಾಡ್ತಿರ್ತಾನೆ. ಒಂದಿವಸ ಕರ್ಕೊಂಡ್ಬಂದು ಮಗುನ ಏನು ಕಲ್ತಿದ್ದಾನೆ ಅವನು ಕೇಳಬೇಕು ಅಂತ ಅಂದಾಗ ಅವನು ಬರೀ ಹರಿಭಕ್ತಿದೇ ಹೇಳ್ತಾನೆ. ಹರಿಭಕ್ತಿದೇ ಹೇಳಿದ್ರಿಂದ ಅದು ಅವನಿಗೆ ಸಿಟ್ಟು ಬಂದು ಇದನ್ನೇ ಕಲಿಸಿದ್ದೀರಾ ನೀವು ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಇದನ್ನು ಕಲಿಸಿದ್ದು ಅವನಿಗೆ ಹುಟ್ಟಿನಿಂದನೇ ಆ ಥರ ಇದೆ ಹಾಗೆ ಅಂತಂದು ಹೇಳ್ತಾನೆ. ಆಮೇಲೆ ಮತ್ತಿರ್ಗ ಇಲ್ಲ ಇವಾಗ ಇನ್ನೊಂದು ಸ್ವಲ್ಪ ದಿವಸ ಪ್ರಯತ್ನ ಮಾಡಿರಿ ಅಂತಂತಾರೆ, ಇದು ಮಾಡ್ತಾರೆ. ಆಮೇಲೆ ಅವನು ಆಗಲೂ ಅವನಿಗೆ ಹರಿಭಕ್ತಿನೇ ಅವನು ಹೇಳ್ತಾ ಇರೋದ್ರಿಂದ ಅವನ ಮೇಲೆ ದ್ವೇಷ ಮಾಡಿ ಬೇಕಾದಷ್ಟು ಅವನಿಗೆ ಹಿಂಸೆ ಕೊಡ್ತಾನೆ. ಹಾವಿನಿಂದ ಕಚ್ಚಿಸೋದು, ಬೆಟ್ಟದಿಂದ ಉಗುಳಿಸೋದು ಎಲ್ಲ ಮಾಡ್ತಾನೆ. ಅದೆಲ್ಲ ಏನು ಮಾಡಿದರೂ ಕೂಡ ಎಲ್ಲ ಕಡೆಯೂ ದೇವರು ಅವನನ್ನು ಸಂರಕ್ಷಣೆ ಮಾಡ್ತಾನೆ. ಸಂರಕ್ಷಣೆ ಮಾಡಿದ ಮೇಲೆ
ಒಂದು ದಿವಸ ನೀನು ಹೌದು ನೀ ಇಷ್ಟೆಲ್ಲ ಇದು ಮಾಡ್ತಾ ಇದೆಯಲ್ಲ ನಿನಗೆ ಯಾರ್ದು ಬಲ ಇದೆ ಅಂತ ಕೇಳ್ತಾರೆ. ನನಗೆ ದೇವ್ರ ಬಲನೇ ಬಲ ಅಂತಂದರೆ ಎಲ್ಲಿದ್ದಾನೆ ನಿನ್ನ ದೇವರು ಅಂತಂದಾಗ ಎಲ್ಲ ಕಡೆಗೂ ಇದ್ದಾನೆ ಅಂದ್ರೆ ಈ ಕಂಬದಲ್ಲಿ ಇದ್ದಾನ ಅಂತಂದ್ಬಿಟ್ಟು ಅಂದರೆ ಹೌದು ಈ ಕಂಬದಲ್ಲೂ ಇದ್ದಾನೆ ಸರ್ವತ್ರ ಇದ್ದಾನೆ ಅಂತ ಹೇಳ್ತಾರೆ. ಆವಾಗ ಅವನು ಗದೆ ತಗೊಂಡು ಕಂಬನ ಹೊಡೆದಾಗ ಆ ದೇವರು ಅಲ್ಲಿ ನರಸಿಂಹದೇವರು ರೂಪದಿಂದ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿಬಿಟ್ಟು ಹಿರಣ್ಯಕಶಿಪುಗೂ ಮತ್ತು ನರಸಿಂಹದೇವ್ರಿಗೂ ಯುದ್ಧ ಆಗತ್ತೆ. ಯುದ್ಧ ಆದಾಗ ಆವಾಗ ಅವನನ್ನು ಕೊನೆಗೆ ಹೊಸ್ಲೆ ಮೇಲೆ ಕರ್ಕೊಂಡು ಹೋಗಿ ತೊಡೆ ಮೇಲೆ ಹಾಕ್ಕೊಂಡು ಉಗುರಿನಿಂದ, ಉಗುರು ಯಾವುದು ಶಸ್ತ್ರ ಅಲ್ಲ ಅಸ್ತ್ರ ಅಲ್ಲ, ಆಮೇಲೆ ವಿಷ್ಣು ನರಸಿಂಹದೇವರು ಬ್ರಹ್ಮದಿಂದ ಹುಟ್ಟಿದವನಲ್ಲ, ಹಾಗಾಗಿ ಅವನು ಸಾಯಂಕಾಲನೂ ಅಲ್ಲ ಬೆಳಗ್ಗೆನೂ ಅಲ್ಲ, ಒಳ್ಳೆ ಮುಸ್ಸಂಜೆ ಹೊತ್ತಿನಲ್ಲಿ ಹೊಸ್ಲ ಮೇಲೆ ಒಳಗೂ ಅಲ್ಲ ಹೊರಗೂ ಅಲ್ಲ ಅಂಥ ಜಾಗದಲ್ಲಿ ಅವನನ್ನು ತೊಡೆ ಮೇಲೆ ಹಾಕ್ಕೊಂಡು ಕರಳು ಬಗೆದು ಮಾಲೆ ಮಾಡಿಬಿಟ್ಟು ಕೊಳ್ಳಿಗೆ ಹಾಕ್ಕೊಂಡ್ಬಿಟ್ಟು ಅವನು ಒಂದು ರೌದ್ರ ರೂಪ ತೋರಿಸ್ತಾನೆ. ಆವಾಗ ದೇವತೆಗಳು ಮತ್ತು ಲಕ್ಷ್ಮೀದೇವಿ ಎಲ್ಲರೂ ಬಂದು ಅವನನ್ನು ಸ್ತೋತ್ರ ಮಾಡಿ ಆಮೇಲೆ ಪ್ರಹ್ಲಾದ ಸ್ತೋತ್ರ ಮಾಡಿ ಪ್ರಹ್ಲಾದನಿಗೆ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿ ಹಿರಣ್ಯಕಶಿಪು ಸಂಹಾಸಿಂಹದಲ್ಲಿ ಪ್ರಹ್ಲಾದನ ಕೂಡಿಸಿ ಪಟ್ಟಾಭಿಷೇಕ ಮಾಡ್ತಾರೆ. ಬ್ರಹ್ಮದೇವರು ಎಲ್ಲ ಸೇರಿಕೊಂಡು ಪ್ರಹ್ಲಾದನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟು ಇದು ಮಾಡ್ತಾರೆ.